ಸ್ಟೂಡೆಂಟ್ಸ್ ಹಾಗೆ 2019 ಅಲ್ಲಿ ಅದೇ ಆಪರೇಟಿಂಗ್ ಕಾಸ್ಟಿಂಗ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ನೋಡಿ ಜಸ್ಟ್ ಒಂದು 10 ರಿಂದ 15 ನಿಮಿಷದಲ್ಲಿ ಓಕೆನಾ ನಿಮಗೆಲ್ಲ 20 ಮಾರ್ಕ್ಸ್ ಬರುತ್ತೆ ಓಕೆನಾ ನೋಡೋಣ ವರ್ಕ್ ಔಟ್ ಇನ್ ಅನ್ ಅಪ್ರೋಪ್ರಿಯೇಟ್ ಕಾಸ್ಟ್ ಶೀಟ್ ಅಂಡ್ ಫೈಂಡ್ ಔಟ್ ದಿ ಯೂನಿಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ ದಿ ಇಯರ್ ಎಂಡೆಡ್ 2018-19 for a fleet of passenger buses run by a transport company ante ide so following information is extracted from the books ante ettadare one operating cost sheet maadi okay na adralli unit cost est barutte unit cost andre eno obba passenger kilometer ge ee transport company avanu est charge maadabodu aa bus alli obba passenger na attiskondo 1 kilometer karkondo hogre 1 kilometer ge est charge maadabodu 100 ಕಿಲೋಮೀಟರ್ ಚಾರ್ಜ್ ಮಾಡಿದ್ರೆ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಪರ್ ಪ್ಯಾಸೆಂಜರ್ ಗೆ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ನಾನು ಏನು ಮಾಡ್ತೀನಿ ಗೊತ್ತಾ ನಾನು ತುಂಬಾ ಬುದ್ಧಿವಂತ ನಿಮ್ಮ ತರ ದಡ್ರ ಅಲ್ಲ ಕರೆಕ್ಟ್ ನಾನು ಏನು ಮಾಡ್ತೀನಿ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಹೇಳ್ತೀನಿ ಆಪರೇಟಿಂಗ್ ಕಾಸ್ಟ್ ಶೀಟ್ ಓಕೆನಾ ಇದರಲ್ಲಿ ಟೋಟಲ್ ಕಾಸ್ಟ್ ಹಾಕ್ಕೊಳ್ತೀನಿ ಹಾಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ತಪ್ಪಾಗುತ್ತಾ ಹಿಂಗ ಹಾಕಿದ್ರೆ ನಿಜವಾಗ್ಲೂ ಏನು ಆಗಲ್ಲಪ್ಪ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ ಸರಿಯಣ್ಣ ಹೂವನ್ನಿ ಹೂವನ್ನಿ ನೀವು ಮಾತಾಡ್ತಾ ಇದ್ರೆ ನನಗೆ ಸ್ವಲ್ಪ ಶಕ್ತಿ ಬರ್ತಾ ಇರ್ತದೆ ವೆರಿ ಗುಡ್ ನೋಡಿ ಹಿಂಗೆ ಸರಿ ಸಾರ್ ಅಂದ್ರೆ ಈಗ ನೋಡಿ ಯಾವಾಗಲೂ ಅಷ್ಟೇ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಗೆ ಗಗನ ಅಂಡ್ ಪ್ರಿಯಾಂಕಾ ಅಂಡ್ ಮಿಸ್ಟರ್ ಕಾರ್ತಿಕ್ ರಾವ್ ಓಕೆ ನೋಡಿ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಗೆ ಎರಡು ತರದ ಎಕ್ಸ್ಪೆನ್ಸಸ್ ಆಗುತ್ತೆ ಒಂದು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂದ್ರೆ ಫಿಕ್ಸ್ಡ್ ಚಾರ್ಜಸ್ ಬಸ್ ಓಡ್ಲಿ ಓಡದೆ ಹೋಗ್ಲಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವೇರಿಯಬಲ್ ಚಾರ್ಜಸ್ ಅಥವಾ ಅದನ್ನ ರನ್ನಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ಬಸ್ ರನ್ ಆಗ್ತಾ ಇದ್ರೆ ಎಕ್ಸ್ಪೆನ್ಸಸ್ ಆಗ್ತಾ ಇರ್ತದೆ ಜಾಸ್ತಿ ರನ್ ಆದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಕಡಿಮೆ ರನ್ ಆದ್ರೆ ಕಡಿಮೆ ಎಕ್ಸ್ಪೆನ್ಸಸ್ ನೋಡಿ ಡ್ಯಾನ್ಸ್ ಆಗ್ತಾ ಇದೆ ಜಾಸ್ತಿ ರನ್ ಆದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಕಡಿಮೆ ರನ್ ಆದ್ರೆ ಕಡಿಮೆ ಎಕ್ಸ್ಪೆನ್ಸಸ್ ಹಾಗಾದ್ರೆ ಹೆಂಗ್ ಸರ್ ಡಿಸೈಡ್ ಮಾಡೋದು ಇದು ಸ್ಟ್ಯಾಂಡಿಂಗ್ ಇದು ರನ್ನಿಂಗ್ ಅಂತ ಹೆಂಗ್ ಡಿಸೈಡ್ ಮಾಡೋದು ಮಾಡೋಣ ಫಸ್ಟ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹಾಕೋಣ ಫಸ್ಟ್ ಯಾವ್ದು ಸ್ಟ್ಯಾಂಡಿಂಗ್ ಚಾರ್ಜಸ್ ನೀವ್ ಬೇಕಾದ್ರೆ ಫಸ್ಟ್ ರನ್ನಿಂಗ್ ಚಾರ್ಜಸ್ ಬೇಕಾದ್ರೂ ಹಾಕೋಬಹುದು ಏನ್ ತೊಂದರೆ ಏನಿಲ್ಲ ಅದ್ ಹಂಗೆ ಬರ್ಬೇಕು ಇದು ಹಿಂಗೆ ಬರ್ಬೇಕು ಅಂತ ಯಾವ ಫಾರ್ಮೆಟ್ ಅದು ಇಲ್ಲ ಓಕೆನಾ ಎರಡನೇದು ರನ್ನಿಂಗ್ ಚಾರ್ಜಸ್ ರನ್ನಿಂಗ್ ಚಾರ್ಜಸ್ ಈಗ ನಾವು ಓದೋಣ ಯಾವ್ದು ರನ್ನಿಂಗ್ ಯಾವ್ದು ಸ್ಟ್ಯಾಂಡಿಂಗ್ ನೋಡೋಣ ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ದಾನೆ ಫೈವ್ ಪ್ಯಾಸೆಂಜರ್ ಬಸ್ಸಸ್ ಸೊ ಏನೋ ಸೊ ಐದು ಪ್ಯಾಸೆಂಜರ್ ಬಸ್ ಇದೆಯಂತೆ ಒಂದೊಂದ್ ಪ್ಯಾಸೆಂಜರ್ ಬಸ್ ಎಷ್ಟಪ್ಪ ಅಂದ್ರೆ 1,42,000 1,10,000 ಸೊ ಐದು ಬಸ್ ರೇಟ್ ಕೊಟ್ಟದ್ದು ಓಕೆನಾ ಇಯರ್ಲಿ ಡಿಪ್ರಿಸಿಯೇಷನ್ ಎಷ್ಟಿದೆಯಂತೆ 20% ಇದೆಯಂತೆ ಹಾಗಾದ್ರೆ ಡಿಪ್ರಿಸಿಯೇಷನ್ ಹೆಂಗಾದ್ರೂ ಕೊಟ್ಟಿರ್ಲಿ ನೀವೇನ್ ಮಾಡ್ತೀರ ಗೊತ್ತಾ ರನ್ನಿಂಗ್ ಅಂತ ಹಾಕಿ ಏನಂತ ಹಾಕಿ ರನ್ನಿಂಗ್ ಅಂತ ಹಾಕಿ ಆಯ್ತಾ ಸರಿ ಈಗ ಡಿಪ್ರಿಸಿಯೇಷನ್ ಅದು ಯಾವ್ದಾದ್ರೂ ಆಗಿರ್ಲಿ ಅದನ್ನ ಯಾವಾಗ್ಲೂ ಏನಂತ ತಗೋಣ ರನ್ನಿಂಗ್ ಅಂತಾನೆ ತಗೋಣ ಓಕೆನಾ ಹಾಗಾದ್ರೆ ಫಸ್ಟ್ ಡಿಪ್ರಿಸಿಯೇಷನ್ ಅಂತ ನೋಡಿ ಐದು ಬಸ್ ಟೋಟಲ್ ಮಾಡಿ ಬಂದ್ರೆ ಎಷ್ಟು ಬರುತ್ತೆ ನೋಡಿ
1 lakh plus 2 lakh 40, 3 lakh 40 plus 90, 3 lakh 30, 4 lakh 30, 4 lakh 30 plus 1 lakh 10,000 is 5 lakh 50. Correct, 7 lakhs ಬರ್ತಾ ಇದೆ. ಸೊ 7 lakh ರುಪೀಸ್ ಮೇಲೆ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆ? 20% ಡಿಪ್ರಿಸಿಯೇಷನ್. 140,000 ರೂಪಾಯಿ ಡಿಪ್ರಿಸಿಯೇಷನ್ ಬರುತ್ತೆ. ಓಕೆನಾ? ಇಲ್ಲಿ ಸರ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಹೆಂಗ್ ಸರ್ ಮಾಡೋದು ಅಂದ್ರೆ ಅದನ್ನ ಆಮೇಲೆ ಮಾಡ್ಕೋಣ. ಓಕೆನಾ? ಎರಡನೇ ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್ ನೋಡಿ, ಆನ್ಯುವಲ್ ರಿಪೇರ್ ಚಾರ್ಜಸ್ ಎಷ್ಟಂತೆ? 80% ಆಫ್ ಡಿಪ್ರಿಸಿಯೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಆನ್ಯುವಲ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 140,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ. ಈ ಡಿಪ್ರಿಸಿಯೇಷನ್ ಮೇಲೆ 80% ಅಂದ್ರೆ 112,000 ಅಂತ ಹೇಳ್ತೀವಿ. ಆಮೇಲೆ ವೇಜಸ್ 10 ಡ್ರೈವರ್ಸ್ 200 ಪರ್ ಮಂತ್ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ ಸ್ಟ್ಯಾಂಡಿಂಗ್ ಅದು ಕರೆಕ್ಟಾ? ವೇಜಸ್ ಆಫ್ ಡ್ರೈವರ್ ಒಂದ್ ತಿಂಗಳಿಗೆ ಡ್ರೈವರ್ಗೆ ಎಷ್ಟಿರುತ್ತಪ್ಪ? 200 ರೂಪಾಯಿ ಅಂತೆ. ಎಷ್ಟು ತಿಂಗಳಿಗೆ? 12 ತಿಂಗಳಿಗೆ ಮಾಡಬೇಕು. ಒಟ್ಟು ಎಷ್ಟು ಡ್ರೈವರ್ಸ್ ಇದ್ದಾರೆ? 10 ಜನ ಡ್ರೈವರ್ಸ್ ಇದ್ದಾರೆ. 24,000 ರೂಪಾಯಿ ಆಗುತ್ತೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಏನಪ್ಪ? ವೇಜಸ್ ಆಫ್ ಕ್ಲೀನರ್, ಅದು ಕೂಡ ಏನು? ಸ್ಟ್ಯಾಂಡಿಂಗ್. ಕರೆಕ್ಟಾ? ವೇಜಸ್ ಆಫ್ ಕ್ಲೀನರ್ಸ್ ಅವ್ರಿಗೆ ಎಷ್ಟಪ್ಪ ವೇಜಸ್ ಅಂದ್ರೆ 100 ರೂಪಾಯಿ. 12 ತಿಂಗಳಿಗೆ ಒಟ್ಟು 20 ಕ್ಲೀನರ್ಸ್ ಇದ್ದಾರೆ. 24,000 ಇವ್ರಿಗೂ ಅಷ್ಟೇ ಕೊಡ್ತಾ ಇದೆ. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್, ಇದು ಕೂಡ ಏನೋ? ಸ್ಟ್ಯಾಂಡಿಂಗ್. ಸರ್ ನೀವ್ ಹೆಂಗ್ ಸರ್ ಹೇಳ್ತೀರಾ ಇದೆಲ್ಲ ಸ್ಟ್ಯಾಂಡಿಂಗ್ ಅಂದ್ರೆ? ಡೈರೆಕ್ಟರ್ಗೆ ಯಾವಾಗ್ಲೂ ಎಂಡ್ ಆಫ್ ದಿ ಇಯರ್ ಅಲ್ಲಿ ಕೊಡುವಂತದ್ದು. ಒಂದ್ಸರಿ ಕೊಡ್ತೀವಿ, ಹೌದಾ ಇಲ್ವಾ? ಬಸ್ ಓಡ್ಲಿ ಓಡದೆ ಆಗ್ಲಿ ಮೀಟಿಂಗ್ ಅಂತೂ ಮಾಡ್ಬೇಕಾ? ವೇಜಸ್ ಡ್ರೈವರ್ಗೆ ಹೇಳಿರ್ತೀವಿ, ಡ್ರೈವರ್ ಕೊಡ್ತೀರಪ್ಪ 200 ರೂಪಾಯಿ ಒಂದ್ ತಿಂಗಳಿಗೆ ಅಂತ ಹೇಳಿರ್ತೀನಿ. ಅವನು ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಅದ್ ಬೇರೆ ವಿಚಾರ. ಬಟ್ ಬಸ್ ಓಡ್ಲಿ ಓಡದೆ ಹೋಗ್ಲಿ ಡ್ರೈವರ್ ಬಂದು ಅಲ್ಲಿ ಕುತ್ಕೋತಾನೆ. ಕರೆಕ್ಟಾ? ಹಂಗೆ. ನೆಕ್ಸ್ಟ್ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ ಎಷ್ಟಮ್ಮ? 800 ಪರ್ ಮಂತ್. 12 ತಿಂಗಳಿಗೆ 9,600. ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ 2,000 ಆಗಿದೆಯಂತೆ. 12 ಮಂತ್ಸ್ಗೆ 24,000 ಆಗುತ್ತೆ. ಲೈಸೆನ್ಸ್ ಅಂಡ್ ಟ್ಯಾಕ್ಸಸ್ ಇದು ಅಷ್ಟೇ, ವರ್ಷಕ್ಕೆ ಒಂದ್ಸರಿ ಕಟ್ಟೋದಲ್ವಾ? ಲೈಸೆನ್ಸ್ ಅಂಡ್ ಟ್ಯಾಕ್ಸಸ್ 4,000 ಪರ್ ಆನಮ್ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ತಗೊಳ್ಳಿ, ಮತ್ತೆ ಅದನ್ನು ಡಿವೈಡ್ ಇಂಟು 12 ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ರಿಯಲೈಸೇಷನ್ ಆಫ್ ಓಲ್ಡ್ ಟೈರ್ಸ್ ಅಂಡ್ ಟ್ಯೂಬ್ಸ್. ಇಲ್ಲಿ ಸದ್ಯಕ್ಕೆ ಸೇಲ್ ಮಾಡಿದ್ರೆ ಟ್ಯೂಬ್ಗಳು ವರ್ಷಕ್ಕೆ 6,400 ರೂಪಾಯಿ 6 ತಿಂಗಳಿಗೊಮ್ಮೆ ಬಂದಿದೆಯಂತೆ. ಅಲ್ಲಿಗೆ 12 ತಿಂಗಳಿಗೆ ಎಷ್ಟಾಗುತ್ತೆ? ಡಬಲ್ ಆಗುತ್ತೆ. ಈಗ ಬಸ್ ಓಡಿಸ್ತಾ ಇರ್ತೀವಿ, ನಮ್ಮ ಹತ್ರ ಒಂದ್ 4-5 ಬಸ್ ಇದೆ, ಹೌದಾ? 5 ಬಸ್ 6 ತಿಂಗಳು ಓಡ್ತಾ ಇದ್ರೆ ಟೈರ್ ಎಲ್ಲ ಏನಾಗುತ್ತೆ? ಬಾಲ್ಡ್ ಆಗುತ್ತೆ, ಓಲ್ಡ್ ಆಗುತ್ತೆ. ನಾವೇನ್ ಮಾಡ್ಬೇಕು? ಹೊಸದಾಗ್ಬೇಕು. ಹಳೇದೇನ್ ಮಾಡ್ತೀವಿ? ನೆತ್ತಿ ಮೇಲೆ ಇಟ್ಕೋತೀವ, ಸೇಲ್ ಮಾಡಿ ಬಿಸಾಕ್ತೀವಿ. ಆತರ 6 ತಿಂಗಳಿಗೊಂದ್ಸರಿ ಟೈರ್ಗಳನ್ನ ಸೇಲ್ ಮಾಡಿರೋದ್ರಿಂದ 6,400 ರೂಪಾಯಿ ದುಡ್ಡು ಬಂದಿದ್ದಿರುತ್ತೆ. 12 ತಿಂಗಳಿಗೆ ಡಬಲ್ ಆಗುತ್ತೆ, ಹೌದಾ ಇಲ್ವೋ? 6 ತಿಂಗಳಿಗೆ 6,400 ಅಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು? ಆಯ್ತು, ಅದು ಇನ್ಕಮ್ ಅಲ್ವಾ? ಇಲ್ಲಿ ನಾವು ಮಾಡ್ತಾ ಇರೋದೇನು? ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ನೋಡ್ತಾ ಇದೀವಿ. ಅದಕ್ಕೆ ಸದ್ಯಕ್ಕೆ ಈ ಪಾಯಿಂಟ್ ಅನ್ನ ಬಿಟ್ಬಿಡಿ. ನೆಕ್ಸ್ಟ್ ಇಯರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 4% ಆನ್ ಕ್ಯಾಪಿಟಲ್ ಅಂತ ಹೇಳ್ತಾನೆ. ಏನಿದು ಕ್ಯಾಪಿಟಲ್ ಅಂದ್ರೆ ಏನಮ್ಮ ಪ್ರಿಯಾಂಕಾ? ಅವನು 5 ಬಸ್ ತಗೊಂಡವನಲ್ವಾ, 5 ಬಸ್ ಇದೆ, 7 ಲಕ್ಷ ರೂಪಾಯಿ ಆಗಿದೆ. 7 ಲಕ್ಷ ರೂಪಾಯಿನ ಅವನು ಎಲ್ಲ ಸಾಲ ತಗೊಂಡ್ಬಂದಿದ್ದ ಬಸ್ ತಗೋಬೇಕು ಅಂತ. ಅದಕ್ಕೆ ವರ್ಷಕ್ಕೆ ಒಂದ್ಸರಿ 4% ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕು ಅದಕ್ಕೆ, ಹೌದಾ? ಅದು ಫಿಕ್ಸ್ಡ್ ರನ್ನಿಂಗ್ ಅಥವಾ ಸ್ಟ್ಯಾಂಡಿಂಗ್? ಕರ್ತೀವಿ, ಸ್ಟ್ಯಾಂಡಿಂಗ್ ರನ್ನಿಂಗ್ ಸ್ಟ್ಯಾಂಡಿಂಗ್ ಅದು. ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 7 ಲ್ಯಾಕ್ಸ್ ಇಂಟು 4% ಈಸ್ 28,000. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಡೈರೆಕ್ಟ್ ಡೀಸೆಲ್ ಎಕ್ಸ್ಪೆನ್ಸಸ್ ಪರ್ ಆನಮ್ ಅಂತ ಇದೆ. ನೋಡಿ, ಡೀಸೆಲ್, ಪೆಟ್ರೋಲ್, ಆಯಿಲ್, ಕ್ರೂಡ್ ಆಯಿಲ್ ಏನೇನಿದಾವೆ ಅವೆಲ್ಲ ಕೂಡ ಯಾವಾಗ್ಲೂ ರನ್ನಿಂಗ್ ಅಲ್ಲೇ ಹಾಕಿ. ಅರ್ಥ ಆಗ್ತಿದ್ಯಾ? ಡೀಸೆಲ್ ಒಂದ್ ವರ್ಷಕ್ಕೆ ಎಷ್ಟಾಗಿದೆ ಅಂತಪ್ಪ? 40,000 ರೂಪಾಯಿಗಳಾಗಿದೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, 900 ಪ್ಯಾಸೆಂಜರ್ಸ್ ವರ್ ಕ್ಯಾರಿಡ್ ಓವರ್ 1,600 ಕಿಲೋಮೀಟರ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾ ಇದೆ.
ಒಟ್ಟು ಒಂದು ವರ್ಷಕ್ಕೆ 900 ಪ್ಯಾಸೆಂಜರ್ ನ ಕರ್ಕೊಂಡು ಹೋಗಿದಾರಂತೆ. ಒಟ್ಟು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದಂತೆ? 1600 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಯಂತೆ. ಓಕೆನಾ? ರೆಂಟ್ ಆಫ್ ಗ್ಯಾರೇಜ್ ಅಟ್ 100 ರುಪೀಸ್ ಈಚ್ ಪರ್ ಮಂತ್ ಅಂತ ಹೇಳ್ತಾರೆ. ಆರ್ ಗ್ಯಾರೇಜ್ ಇದೆಯಂತೆ. ಅಲ್ಲಿ ಗ್ಯಾರೇಜ್ ರೆಂಟ್ ಕಟ್ಟಬೇಕು ತಾನೇ? ನಾವು ಗ್ಯಾರೇಜ್ ಅನ್ನಲ್ಲ, ಗರಾಜ್ ಅಂತ ಹೇಳ್ತೀವಿ. ಗರಾಜ್ ರೆಂಟ್ 100 × 12 × 6 7200 ಬಂತು. ಕರೆಕ್ಟಾ? ಇನ್ನೇನಾದ್ರೂ ಪಾಯಿಂಟ್ ಗಳಿದೆಯಾ? ಅಂದ್ರೆ ಇನ್ನೇನು ಇಲ್ಲ. ಕರೆಕ್ಟಾ? ಇನ್ನೇನು ಏನ ಇದೆಯಪ್ಪ? ಇದೆ, ಇನ್ನ ಇದೆ. ಏನದು ಅಂತ ಹೇಳಿದ್ರೆ, ನಾವು ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡಬೇಕು. ಏನ್ ಮಾಡಬೇಕು? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟು ಅಂತ ಗೊತ್ತಾಗ್ಬೇಕು. ಹೌದಾ? ನಂಬರ್ ಆಫ್ ಬಸ್ಸಸ್ ಎಷ್ಟಿದ್ಯಪ್ಪ? 5 ಬಸ್ ಇದೆ. ನಂಬರ್ ಆಫ್ ಡೇಸ್ ಎಷ್ಟು? 1 ವರ್ಷ. ಕರೆಕ್ಟ್ ಏನಪ್ಪ? 1 ಇಯರ್ಗೆ ಇಂಟು ನಂಬರ್ ಆಫ್ ಕಿಲೋಮೀಟರ್ಸ್ ಇಂಟು ನಂಬರ್ ಆಫ್ ಪ್ಯಾಸೆಂಜರ್ಸ್. ಟ್ರಿಪ್ಸ್ ಏನ್ ಬೇಡ ನಮ್ಗೆ, ಕಿಲೋಮೀಟರ್ಸ್ ಕೊಟ್ಬಿಟ್ಟವನಲ್ವ. ಇನ್ನೇನಕ್ಕೆ ಬೇಕು? ಒಟ್ಟು 5 ಬಸ್ ಇದೆ. ನಂಬರ್ ಆಫ್ ಕಿಲೋಮೀಟರ್ 1600 ಕಿಲೋಮೀಟರ್ ಆಗಿದೆ. ನಂಬರ್ ಆಫ್ ಪ್ಯಾಸೆಂಜರ್ಸ್ 900 ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗಿದ್ದಾನೆ. ನಂಬರ್ ಆಫ್ ಡೇಸ್ ಎಷ್ಟಾಯ್ತು? 365 ಡೇಸ್ ಆಗಿದೆ. ಎಷ್ಟು ಬರುತ್ತೋ ಹೇಳಿ. ಎಷ್ಟು ಬರ್ಲಿ? ಏನೊಂದು 10 ಲಕ್ಷ 20 ಲಕ್ಷ ಬರುತ್ತಾ? 1 ಕೋಟಿ ಬರುತ್ತಾ? 26 ಕೋಟಿನಾ? ಒಂದ್ ನಿಮಿಷ. ಈಗ ಇದನ್ನ ನಂಬರ್ ಆಫ್ ಡೇಸ್ ಬದಲು ನಂಬರ್ ಆಫ್ ಮಂತ್ಸ್ ಅಂತ, ನಂಬರ್ ಆಫ್ ಇಯರ್ಸ್. ಓಕೆನಾ? 1 ಇಯರ್ ತಾನೆ, 1 ಇಯರ್ಗೆ. ಯಾಕೆಂದ್ರೆ ಇಲ್ಲಿ ನಂಬರ್ ಆಫ್ ಕಿಲೋಮೀಟರ್ಸ್ 1 ಇಯರ್ಗೆ ಓಡಿರೋದು, ನಂಬರ್ ಆಫ್ ಪ್ಯಾಸೆಂಜರ್ಸ್ ಮಾಡಿರೋದು 900ಗೆನೆ ಪ್ಯಾಸೆಂಜರ್ಸ್ ಏನೆ ಅಲ್ವಾ. ಈಗ ಎಷ್ಟು ಬರುತ್ತೆ ಹೇಳಿ? 72 ಲ್ಯಾಕ್ಸ್. ಕರೆಕ್ಟ್ ಏನಪ್ಪ? ಲೋನ್ ಅಂತ ಆಗ್ತದೆ, ಲೋನ್ ಅಂತ. ನೀವು ಓ ಜಾಸ್ತಿ ಬರ್ತಾ ಇದೆ ಸರ್ ಅಂತೀರಾ. ಇವೆಲ್ಲ 1 ವರ್ಷಕ್ಕೆ ಅಲ್ವೇ ಕೊಟ್ಟಿರೋದು? ಹೌದಾ? ಇಲ್ಲ, 900 ಪ್ಯಾಸೆಂಜರ್ಸ್ 1 ವರ್ಷ ಕ್ಯಾರಿ ಮಾಡಿದ್ದಾನೆ. 1 ವರ್ಷಕ್ಕೆ 5 ಬಸ್ ಸೇರಿಸಿ 1600 ಕಿಲೋಮೀಟರ್ ಓಡಿರೋದು. ಅರ್ಥ ಆಗ್ತಿದ್ಯಾ? ಈಗ ಒಟ್ಟು 72 ಲಕ್ಷ ಪ್ಯಾಸೆಂಜರ್ ಕಿಲೋಮೀಟರ್ ಆಗಿದೆ. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ನ ಎ ಅಂತ ಕರಿತೀನಿ, ಟೋಟಲ್ ರನ್ನಿಂಗ್ ಚಾರ್ಜಸ್ ನ ಬಿ ಅಂತ ಕರಿತೀನಿ. ಓಕೆನಾ? ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಅಂತ ಕರಿತೀನಿ. ಈಗ ಈ ಎ ಪ್ಲಸ್ ಬಿ ಟೋಟಲ್ ಮಾಡಿದ್ರೆ 1,20,800. ಓಕೆನಾ? ಇದು 2,92,000 ಬರ್ತಾ ಇದೆ. ಇವೆರಡು ಟೋಟಲ್ ಮಾಡಿದ್ರೆ 4,12,800 ಬರ್ತಾ ಇದೆ. ಕರೆಕ್ಟಾ? ಇದರಲ್ಲಿ ಓಲ್ಡ್ ಟೈರ್ಸ್ ಸೋಲ್ಡ್ 6,400 × 2 = 12,800. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಟೋಟಲ್ ಕಾಸ್ಟ್ ಎಷ್ಟು ಬಂತು? 4 ಲ್ಯಾಕ್ಸ್ ಬಂತು. ಕರೆಕ್ಟಾ? ಎಸ್ ಸರ್. ನೋ ಸರ್. ಈಗ ಸರ್, 1 ಪ್ಯಾಸೆಂಜರ್ ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾನೆ ಅಂತ ಹೇಳಿದ್ರೆ, ಸ್ಟ್ಯಾಂಡಿಂಗ್ ಆದ್ರೆ 1,20,800 ಡಿವೈಡೆಡ್ ಬೈ 72 ಲ್ಯಾಕ್ಸ್. 0.6 7 ಇದೆಯಾ? 1,67 ಅಂದ್ರೆ 7 ಮಾಡಬೇಡ. ಇಲ್ಲಿ 2,92,000 ಡಿವೈಡೆಡ್ ಬೈ 72 ಲ್ಯಾಕ್ಸ್ ಎಷ್ಟು ಬರುತ್ತೆ ಬೇಗ ಹೇಳಿ. 0.0405 ಅಂದ್ರೆ 1 ಹಾಕೋಣ. ಓಕೆನಾ? ಈಗ ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 0.058. ಇದನ್ನೇನು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ. ಈಗ 4 ಲ್ಯಾಕ್ಸ್ ಡಿವೈಡೆಡ್ ಬೈ 72 ಲ್ಯಾಕ್ಸ್ ಮಾಡಿ, ಅವಾಗ 0.057 ಅನ್ನ ಬರುತ್ತೆ.
ಫೈವ್ ಸಿಕ್ಸ್ ಬರುತ್ತಾ, ಫೈವ್ ಸಿಕ್ಸ್ ಬಂದ್ರೆ ಫೈವ್ ಸಿಕ್ಸ್ ಹಾಕಿ, ಸೆವೆನ್ ಬಂದ್ರೆ ಸೆವೆನ್ ಹಾಕಿ, ಓಕೆನಾ? ಇರ್ಲಿ ಬಿಡಮ್ಮ, ಬಂದಿದೇನಮ್ಮ ಸರ್? ಇಷ್ಟೇ ಸರ್ ನಾಲ್ಕು ಮಾರ್ಕ್ಸ್, ಕರೆಕ್ಟ್ ಹತ್ತು ನಿಮಿಷನೂ ಆಗಲ್ಲ, ಪ್ರಾಮಿಸ್ ಹೇಳ್ತೇನೆ. ಏನಾದ್ರು ಆಗುತ್ತೆ ಇದಕ್ಕೆ, ಹತ್ತು ನಿಮಿಷ ಆಗುತ್ತೆ ಇದಕ್ಕೆ. ನನಗೆ ಗೊತ್ತಿನ ಪ್ರಕಾರ ಒಂದು ಐದರಿಂದ ಆರು ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಬರ್ಕೊಳ್ಬೇಕು ಅಥವಾ ಏನಾದ್ರು ಮಾಡಿ.